ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಗರಣಗಳ ಸಮರ ತಾರಕಕ್ಕೆ ಏರ್ತಾ ಇದೆ. ನಾಳೆಯಿಂದ ಬೆಂಗಳೂರಿನಿಂದ ಮೈಸೂರಿಗೆ ಮೂಡಾ ಹಗರಣದ ವಿಚಾರದಲ್ಲಿ ದೋಸ್ತಿ ನಾಯಕರು ಪಾದಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡೋಕೆ ಸಜ್ಜಾಗಿರುವಂಥದ್ದು. ದೋಸ್ತಿಗಳ ಪಾದಯಾತ್ರೆಯ ದಿನಗಳಲ್ಲೇ ಚಕ್ಕರ್ ಕೊಡೋಕೆ ಪ್ರತಿ ತಾಲೂಕಿನಲ್ಲಿ ಸಭೆಯನ್ನು ನಡೆಸಲು ನಿರ್ಧರಿಸಿದ್ದಾರೆ. ಪಾದಯಾತ್ರೆ ನಡೆಯುವ 7 ದಿನಗಳ ಕಾಲವು ಕಾಂಗ್ರೆಸ್ನಿಂದ ತಿರುಗೇಟನ್ನು ಕೊಡಲು ಪ್ಲಾನ್ ಮಾಡಲಾಗಿದೆ. ಹೀಗಾಗಿ ಇವತ್ತಿನಿಂದಲೇ ಜನಾಂದೋಲನ ಹೆಸರಿನಲ್ಲಿ ಬಿಡದಿಯಿಂದ ಸಭೆ ನಡೆಸಲು ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಬಗ್ಗೆ ರಾತ್ರಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಹೋರಾಟಕ್ಕೆ ಆಗಮಿಸುವಂತೆ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಕ್ರಮ ಮಾಡ್ತಾ ಇರುವಂತಹ ಒಂದಿನ ಮುಂಚಿತವಾಗಿ ಈ ಒಂದು ಸಭೆಯನ್ನ ಮಾಡಿ ಅವರಿಗೆ ಪ್ರಶ್ನೆಗಳನ್ನ ನಾವು ಹಾಕ್ತಾ ಇದ್ದೇವೆ. ಯಾಕೆಂದ್ರೆ ಜನರಿಗೆ ಅವರು ನಮ್ಮ ಸರ್ಕಾರವನ್ನ ಯಾವ ರೀತಿ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 136 ಜನ ನಾವು ಗೆದ್ದಿದ್ದೇವೆ. ನಮ್ಮ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅಸ್ಥಿರ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಕೂಡ ಅವ್ರು ಎಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಅವರೆಲ್ಲ ಆ ಜಾಗದಲ್ಲಿ ನಾವು ಕೂಡ ಅವ್ರಿಗೆ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಆದ್ದರಿಂದ ನಾನು ರಾಜ್ಯದ ಎಲ್ಲ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಗವರ್ನರ್ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಆತಂಕ ಎದುರಾಗಿದೆ. ಹೀಗಾಗಿ ರಾತ್ರಿ ಸಿಎಂ ಸಿದ್ದರಾಮಯ್ಯ ಅಜ್ಞಾತ ಸ್ಥಳದಲ್ಲಿ ಆಪ್ತರ ಜೊತೆ ಸಭೆ ನಡೆಸಿದ್ದಾರೆ ಎನ್ನಲಾಗಿದೆ. ಭದ್ರತಾ ವಾಹನ ಬೆಂಗಾವಲು ವಾಹನಗಳನ್ನು ಬಿಟ್ಟು ಖಾಸಗಿ ಕಾರ್ನಲ್ಲಿ ತೆರಳಿದ ಸಿಎಂ ಅಜ್ಞಾತ ಸ್ಥಳದಲ್ಲಿ ಅತ್ಯಾಪ್ತರ ಜೊತೆ ಮುಂದಿನ ಹೋರಾಟದ ಬಗ್ಗೆ ಸಿಎಂ ಸಭೆಯನ್ನು ನಡೆಸಿದ್ದಾರಂತೆ. ಹಾಸನದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಹರಿದಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಜಾಲತಾಣಗಳಲ್ಲಿ ಹರಿದಾಡಿದ ಅಶ್ಲೀಲ ವಿಡಿಯೋ ಅಸಲಿ ಅನ್ನೋದು ಸಾಬೀತಾಗಿರುವಂಥದ್ದು. ಈ ವಿಡಿಯೋಗಳು ಎಡಿಟಿಂಗ್ ಅಥವಾ ಮಾರ್ಫಿಂಗ್ ಮಾಡಿಲ್ಲ, ಆದರೆ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಯಾರು ಎಂಬುದು ಸಾಬೀತಾಗಿಲ್ಲ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವಯನಾಡು ಭೂಕುಸಿತ ಸಂಭವಿಸಿದಲ್ಲಿ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಈವರೆಗೆ 291 ಮಂದಿ ಮೃತಪಟ್ಟಿದ್ದಾರೆ. 2 ದಿನದಲ್ಲಿ ಸೈನಿಕರು 200 ಮೀಟರ್ ಉದ್ದದ ಸೇತುವೆ ನಿರ್ಮಾಣವನ್ನು ಮಾಡಿದ್ದಾರೆ. ಇನ್ನು ಚೂರಲ್ಮಲ ಹಾಗೂ ಮುಂಡಕೈ ಮಧ್ಯೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿ ಹೋಗಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದು ಸದ್ಯ ಬೆಂಗಳೂರಿನ ಎಂಇಜಿ ಸೈನಿಕರ ಉಸ್ತುವಾರಿಯಲ್ಲಿ ಕೇವಲ 2 ದಿನದಲ್ಲಿ ಸೇತುವೆ ನಿರ್ಮಾಣವಾಗಿದ್ದು ಬರೋಬ್ಬರಿ 40 ಟನ್ ಭಾರ ಹೊರುವ ಸಾಮರ್ಥ್ಯ ಇದಕ್ಕಿದೆ. ಸೇತುವೆ ಮೇಲೆ ಇದೀಗ ಟ್ರಕ್ಗಳು ಸಂಚರಿಸ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಹರೀಶ್ ಉಪಾಧ್ಯಾಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂಡಕೈನ ವಾಯನಾಡ್ಗೆ ಕನೆಕ್ಟ್ ಮಾಡೋ ಬ್ರಿಡ್ಜ್ ಈ ಭೂಕುಸಿತದಲ್ಲಿ ಕೊಚ್ಕೊಂಡು ಹೋಗಿತ್ತು. ಇವಾಗ ಬೇಲಿ ಬ್ರಿಡ್ಜ್ ಅಂತ ಏನು ಕರೀತಾರೆ ಅದನ್ನ ಆರ್ಮಿಯವರು ಕಟ್ಟಿದ್ದಾರೆ. ಅದಾದ ನಂತರ ಆರ್ಮಿಯವರು ತಮ್ಮ ಟ್ರಕ್ನೇ ಅದರ ಮೇಲೆ ಹರಿಸಿ ಇದು ಎಷ್ಟು ಗಟ್ಟಿ ಇದೆ ಅಂತ ತೋರಿಸ್ತಾ ಇದ್ದಾರೆ, ಎಷ್ಟು ಸ್ಥಿರವಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಹಾಗೆಯೇ ಇದು 2-3 ಅಂಶಗಳಿಗೆ ಮುಖ್ಯ ಆಗುತ್ತೆ. ಒಂದು, ಇದರಿಂದ ಆಂಬ್ಯುಲೆನ್ಸ್ ಇರಬಹುದು ಮತ್ತು ಈ ರಕ್ಷಣಾ ಕಾರ್ಯಾಚರಣೆ ಏನಿರಬಹುದು, ಇದಕ್ಕೆ ಬೇಕಾಗುವ ವಾಹನಗಳು ಹಾಗೆಯೇ ಎಕ್ವಿಪ್ಮೆಂಟ್ ಏನು ಬೇಕಾಗುತ್ತೆ ಅದನ್ನ ಮೂವ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ಇಷ್ಟು ದಿನ ಕೇವಲ ಒಂದು ಫುಟ್ ಬ್ರಿಡ್ಜ್ ಅಂತ ಸಣ್ಣ ಬ್ರಿಡ್ಜ್ ಏನಿತ್ತು ಅದರಿಂದ ಮಾತ್ರ ರೆಸ್ಕ್ಯೂ ವರ್ಕರ್ಸ್ ಇಲ್ಲಿಂದ ಮುಂಡಕ್ಕೈಗೆ ಹೋಗ್ತಾ ಇದ್ರು, ಆದರೆ ಅದ್ರ ಮೇಲೆ ಯಾವುದೇ ಒಂದು ಎಕ್ವಿಪ್ಮೆಂಟ್ ತೊಗೊಂಡೋಗಕ್ಕಾಗ್ತಾ ಇಲ್ಲ. ಅಲ್ಲದೆ ಫೈನಲ್ ಆಗಿ ಈ ಬೇಲಿ ಬ್ರಿಡ್ಜ್ ಅಂತ ಏನು ಮಾಡಿದ್ದಾರೆ ತಾತ್ಕಾಲಿಕವಾಗಿ ಆರ್ಮಿಯವರು, ಇದ್ರ ಮೇಲೆ ಟ್ರಕ್ ತೊಗೊಂಡೋಗ್ಬೋದು, ಕಾರ್ಗಳು ತೊಗೊಂಡೋಗ್ಬೋದು, ಆಂಬ್ಯುಲೆನ್ಸಸ್ ಹೋಗ್ಬೋದು, ಜೆ ಸಿ ಬಿ ಕೂಡ ಹೋಗ್ಬೋದು. ಇದರಿಂದ ಬರೋ 1 ಅಥವಾ 2 ದಿನಗಳಲ್ಲಿ ಮುಂಡಕ್ಕೈಯಲ್ಲಿ ರೆಸ್ಕ್ಯೂ ಆಪರೇಷನ್ ಎಲ್ಲೋ ಒಂದು ಕಡೆ ತ್ವರಿತಗತಿಯಲ್ಲಿ ನಡೆಸಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಇನ್ನೊಂದು ಕಡೆ ಅಲ್ಲಿ ಸುಮಾರು ಮನೆಗಳೇನು ಗುಡ್ಡ ಕುಸಿತದಿಂದ ಮನೆಗಳೇನು ನಾಶ ಆಗಿದ್ದಾವೆ ಅಲ್ಲಿ ಬೇಗ ಜೆ ಸಿ ಬಿನ ಕಳಿಸಿ ಜನ ಇನ್ನೂ ಸಿಲುಕೊಂಡಿದ್ದಾರಾ ಅಥವಾ ಹೆಣಗಳಿದೆಯಾ ಅದನ್ನ ತೆಗೆ ಹೊರತು ತೆಗೆಯೋ ಕಾರ್ಯ ಇರ್ಬೋದು ಅದನ್ನ ತ್ವರಿತಗತಿಯಲ್ಲಿ ಮಾಡಬಹುದು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ವಯನಾಡಿಂದ ಹರೀಶ್ ಉಪಾಧ್ಯ. ಚೂರಲ್ಮಲ ಅಕ್ಷರಶಃ ಸಂಪೂರ್ಣವಾಗಿ ನಾಶವಾಗಿದೆ. ಎಲ್ಲಿ ನೋಡಿದ್ರೂ ಕುಸಿದ ಮನೆಗಳು, ನೀರು ಕಾಣ್ತಾ ಇದೆ. ದುರಂತದಲ್ಲಿ ಚೂರನ್ಮಲದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಿದೆ. ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತದಲ್ಲಿ ಬದುಕುಳಿದ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಕತ್ತರಘಟ್ಟ ಗ್ರಾಮದ
ಝಾನ್ಸಿಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಈ ವೇಳೆ ನ್ಯೂಸ್ ಏಟಿಂಗ್ ಜೊತೆ ಮಾತನಾಡಿದ್ದಾರೆ ಝಾನ್ಸಿ. ನನ್ನ ಕಣ್ಣೆದುರೇ ಮಗ ಅತ್ತೆ ಕೊಚ್ಚಿ ಹೋದ್ರು. 5 ಜನ ಮನೆಯಲ್ಲಿ ಇದ್ದು ಜೋರಾಗಿ ಶಬ್ದ ಬಂತು. ಎದ್ದು ನೋಡಿದ್ರೆ ಮನೆಯೆಲ್ಲ ನೀರು ತುಂಬಿತ್ತು. ನನ್ನ ಗಂಡ ಕಿಲೋಮೀಟರ್ ಗಟ್ಟಲೆ ಕೊಚ್ಚಿ ಹೋಗಿದ್ರು ಅಂತ ದುರಂತದ ಭಯಾನಕ ಕ್ಷಣಗಳನ್ನು ವಿವರಿಸಿದ್ದಾರೆ. ಕೇರಳದ ಭೂಕುಸಿತ ದುರಂತದಲ್ಲಿ ಪಾರಾಗಿದ್ದ 6 ಮಂದಿ ಚಾಮರಾಜನಗರ ಜಿಲ್ಲೆಯ ಸ್ವಗ್ರಾಮಗಳಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಮೆಪ್ಪಾಡಿ ಕಾಳಜಿ ಕೇಂದ್ರದಿಂದ ಎಲ್ಲರನ್ನ ಸುರಕ್ಷಿತವಾಗಿ ಕರೆತಂದಿದೆ ಜಿಲ್ಲಾಡಳಿತ. ಇನ್ನು ಗುಂಡ್ಲುಪೇಟೆ ತಾಲೂಕಿನ ಕೋಡಹಳ್ಳಿ ಗ್ರಾಮದ ನಾಗಶೆಟ್ಟಿ, ಗೌರಮ್ಮ, ದಿವ್ಯ, ಚಾಮರಾಜನಗರ ತಾಲೂಕಿನ ಮಂಗಲ ಗ್ರಾಮದ ಜಯಶ್ರೀ, ಮಂಜುಳಾ ಹಾಗೂ ಸಿದ್ದರಾಜು ತವರಿಗೆ ವಾಪಸ್ಸಾಗಿದ್ದಾರೆ. ಇವರೆಲ್ಲ ಚೂರಲ್ಮಲ ಟೀ ಎಸ್ಟೇಟ್ಗಳಲ್ಲಿ ಕೆಲಸವನ್ನ ಮಾಡಿಕೊಳ್ತಾ ಇದ್ರು. ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂತಹ ಭಾರಿ ಭೂಕುಸಿತ ಕುರಿತಂತೆ ಇಸ್ರೋ ಉಪಗ್ರಹ ಚಿತ್ರವನ್ನು ರಿಲೀಸ್ ಮಾಡಿದೆ. ಚಿತ್ರದಲ್ಲಿ ಘಟನಾ ಸ್ಥಳದ ಸದ್ಯದ ಸ್ಥಿತಿ ಹಾಗೂ ಈ ಹಿಂದೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಇಸ್ರೋ ಚಿತ್ರದ ಪ್ರಕಾರ ಬೆಟ್ಟದಲ್ಲಿ 86,000 ಚದರ ಮೀಟರ್ ಭೂಕುಸಿತವಾಗಿದ್ದು ಇನ್ನು ಇರುವಾಯ್ ಪುರಜ ನದಿಯುದ್ದಕ್ಕೂ 8 ಕಿಲೋಮೀಟರ್ ಭೂಕುಸಿತವಾಗಿರುವ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ರಾಜ್ಯದ ಹಲವೆಡೆ ಮಹಾಮಳೆ ಮುಂದುವರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದ್ದು ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಹೀಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗುವಂಥದ್ದು. ಅಂಗನವಾಡಿ ಸೇರಿದಂತೆ ದ್ವಿತೀಯ ಪಿಯುಸಿ ವರೆಗಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶವನ್ನು ಹೊರಡಿಸಿದ್ದಾರೆ. ಕಾವೇರಿ ನದಿಯಲ್ಲಿನ ಪ್ರವಾಹದಿಂದಾಗಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ 9 ಗ್ರಾಮಗಳು ಜಲಾವೃತಗೊಂಡಿವೆ. ಮನೆ, ಗದ್ದೆ, ತೋಟ, ಹೊಲಗಳು ನೀರಿನಿಂದ ಮುಳುಗೋಗಿವೆ. ಕೆಲ ಗ್ರಾಮಗಳು ದ್ವೀಪದಂತಾಗಿದ್ದು ಅಪಾರ ಪ್ರಮಾಣದ ಹಾನಿಗಳಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇವತ್ತು ಮಧ್ಯಾಹ್ನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ 10 ಗ್ರಾಮಗಳಲ್ಲಿ ಇವತ್ತು ಶಾಲಾ ಕಾಲೇಜು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ದಾಸನಪುರ, ಹರಳೆ, ಅಗ್ರಹಾರ, ಹಳೆ ಹಂಪಾಪುರ, ಹೊಸ ಹಂಪಾಪುರ, ಮುಳ್ಳೂರ, ಹಳೆಯ ಹಣಗಳ್ಳಿ, ಎಡಕುರಿಯ, ಧನಗೆರೆ ಹಾಗೂ ಸರಗೂರು ಗ್ರಾಮಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.